ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಸುಶ್ಮಿತಾ. ಅರುಣೋದಯ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್, ಆರ್ಎಸ್ ಕಮ್ಯುನಿಕೇಷನ್, ಡ ನೆಟ್ವರ್ಕ್ನ ಮಾಲೀಕರು ಹಾಗೂ ಸುದ್ದಿ ಸಮಯ ವಾಹಿನಿಯ ಸಂಪಾದಕರಾಗಿರುವ ರವೀಂದ್ರ ಸ್ವಾಮಿ ಅವರಿಗೆ ಸಮಸ್ತ ಸಿಬ್ಬಂದಿಗಳ ವತಿಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಇದೀಗ ಮುಖ್ಯಾಂಶಗಳು. ಬೀದರ್ ತಾಲೂಕಿನ ಜನವಾಡ ಬಳಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕಿಸಾನ ಮೇಳ ಹಾಗೂ ಫಲಪುಷ್ಪ ಪ್ರದರ್ಶನ ಸಂಸದ ಭಗವಂತ ಖೂಬಾ ಅವರಿಂದ ಉದ್ಘಾಟನೆ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಭಾಂಗಣದಲ್ಲಿ ರಾಷ್ಟ್ರೀಯ ಲೋಕ್ ಅದಾಲತ್ ಕುರಿತಾಗಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾಗಿರುವ ಮನಗುಳಿ ಪ್ರೇಮಾವತಿ ಅವರಿಂದ ಸುದ್ದಿಗೋಷ್ಠಿ. ಬ್ರಹ್ಮಕುಮಾರಿ ರಾಜಯೋಗ ಕೇಂದ್ರ ಪಾವನಧಾಮದಲ್ಲಿ 84ನೇ ಮಹಾಶಿವರಾತ್ರಿ ನಿಮಿತ್ತವಾಗಿ ಶಿವನ ದರ್ಶನ ಪ್ರವಚನ ಹಾಗೂ 12 ಜ್ಯೋತಿರ್ಲಿಂಗಗಳ ದರ್ಶನ ನಗರಸಭೆ ಅಧ್ಯಕ್ಷೆ ಶಾಲಿನಿ ರಾಜಚಿಂತಾಮಣಿ ಅವರಿಂದ ಉದ್ಘಾಟನೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಬೀದರ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೀದರ್ ವತಿಯಿಂದ ಆರೋಗ್ಯ ಮೇಳ ಸಂಸದ ಭಗವಂತ ಖೂಬಾ ಅವರಿಂದ ಉದ್ಘಾಟನೆ. ಜಯ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕ ಬೀದರ್ ವತಿಯಿಂದ ನಗರದ ಜಿಲ್ಲಾ ರಂಗಮಂದಿರದಲ್ಲಿ 6ನೇ ಗಡಿನಾಡು ಉತ್ಸವ. ಹಾಸ್ಯ ಕಲಾವಿದರಾಗಿರುವ ಟೆನ್ನಿಸ್ ಕೃಷ್ಣ ಅವರಿಂದ ಹಾಸ್ಯ ಚಟಾಕೆ. ಕರ್ನಾಟಕದಲ್ಲಿ ಸಂವಿಧಾನಾತ್ಮಕ ವ್ಯವಸ್ಥೆ ವಿಫಲ. ಆಡಳಿತ ಪಕ್ಷ ಹಾಗೂ ವಿರೋಧ ಪಕ್ಷದ ವಿರುದ್ಧವಾಗಿ ವಾಗ್ದಾಳಿ ಮಾಡಿದ ಸಾಮಾಜಿಕ ಕಾರ್ಯಕರ್ತ ಗುರುನಾಥ ಬಡ್ಡೆ. ವಾರ್ತೆಯ ವಿವರಗಳು. ಬೀದರ್ ತಾಲೂಕಿನ ಜನವಾಡ ಬಳಿಯ ಕೃಷಿ ವಿಜ್ಞಾನ ಕೇಂದ್ರ ಬೀದರ್ ಆವರಣದಲ್ಲಿ ಜಿಲ್ಲಾ ಪಂಚಾಯಿತಿ ಬೀದರ್, ಕೇಂದ್ರ ಇಲಾಖೆ ಬೀದರ್, ತೋಟಗಾರಿಕೆ ಇಲಾಖೆ ಬೀದರ್, ಕೃಷಿ ವಿಜ್ಞಾನ ಕೇಂದ್ರ ಬೀದರ್ ಇವರ ಸಹಯೋಗದಲ್ಲಿ ಆತ್ಮ ಯೋಜನೆಯಡಿ 2 ದಿವಸಗಳ ಕಾಲ ಹಮ್ಮಿಕೊಳ್ಳಲಾದ ಕಿಸಾನ ಮೇಳ ಹಾಗೂ ಫಲಪುಷ್ಪ ಪ್ರದರ್ಶನ 2018ರಿಂದ 19ನೇ ಸಾಲಿನ ಕಾರ್ಯಕ್ರಮವನ್ನು ರಿಬನ್ ಕತ್ತರಿಸುವ ಮೂಲಕವಾಗಿ, ಸಸಿಗೆ ನೀರಿರುವ ಮೂಲಕವಾಗಿ ಸಂಸದರಾದ ಭಗವಂತ ಖೂಬಾ ಹಾಗೂ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆಯಾಗಿರುವ ಭಾರತಬಾಯಿ ಮಲ್ನಾ ಶಿರಿಕರ್ ಅವರು ಉದ್ಘಾಟನೆಯನ್ನು ಮಾಡಿದರು. ಅದರಂತೆ ಈ ಮೇಳದಲ್ಲಿ ಜಿಲ್ಲಾ ಅನ್ನದಾತರಿಂದ ಪುಲ್ವಾಮದಲ್ಲಿ ಹುತಾತ್ಮರಾದ ವೀರ ಯೋಧರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸಲಾಯಿತು. ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿನ ಫಲಪುಷ್ಪ ಪ್ರದರ್ಶನವು ರೈತರಿಗೆ ಪುಳುಕ ನೀಡಿತು. ಹಣ್ಣು ತರಕಾರಿ ಹೂವುಗಳಲ್ಲಿ ಮೂಡಿಬಂದ ಐತಿಹಾಸಿಕ ಸ್ಮಾರಕಗಳು, ರಾಷ್ಟ್ರಪಕ್ಷಿ ಹಾಗೂ ಮಹಾಪುರುಷರ ಪ್ರತಿಕೃತಿಗಳು ಎಲ್ಲರೂ ಮೂಗಿನ ಮೇಲೆ ಬೆರಳಿಟ್ಟುಕೊಳ್ಳುವಂತೆ ಮಾಡಿದವು. ಫಲಪುಷ್ಪ ಪ್ರದರ್ಶನದಲ್ಲಿ ಹಾಗಲಕಾಯಿ, ಮುಸಳಿ ಮತ್ತು ಬದನೆಕಾಯಿ ಗರುಡ ನೋಡುಗರ ಗಮನ ಸೆಳೆದವು. ಹಾಗಲಕಾಯಿ ಹಾಗೂ ಕುಂಬಳಕಾಯಿ ಬಳಸಿ ತಯಾರಿಸಿದ ಮೊಸಳೆ ಪ್ರತಿಕೃತಿಯನ್ನು ಕಂಡ ಅನೇಕರು ವಾ ಎಂದರು. ಮೊಸಳೆ ಜೀವಂತ ಇದ್ದಂತೆ ಭಾಸವಾದ ಕಾರಣ ಕಲಾವಿದನ ಕೈಚಳಕವನ್ನು ಮುಕ್ತ ಕಂಠದಿಂದ ಪ್ರಶಂಸೆಯನ್ನು ಮಾಡಿದರು. ಬದನೆಕಾಯಿ, ಕಲ್ಲಂಗಡಿ, ಗಜ್ಜರಿಯನ್ನು ಬಳಸಿ ರಚಿಸಿದ ಗರುಡ ಫಲ ಪುಷ್ಪಗಳಲ್ಲಿ ಮೂಡಿ ಬಂದ ಇನ್ನೊಂದು ವಿಶೇಷತೆಯಾಗಿತ್ತು. ಬದನೆಕಾಯಿ, ಗಜ್ಜರಿ, ಡೋಣಮೆಣಸಿನಕಾಯಿ, ಮೂಲಂಗಿ, ಬೀಟ್ರೂಟ್ ಸೌತೆಕಾಯಿಯನ್ನು ಬಳಸಿ ಸಿದ್ಧಪಡಿಸಿದ ನವಿಲು, ಬಾತುಕೋಳಿ ಮತ್ತು ಬೆಳ್ಳಕ್ಕೆ ಪ್ರತಿಕೃತಿ ನಯನ ಮನೋಹರವಾಗಿದವು. ಕಲ್ಲಂಗಡಿಯಲ್ಲಿ ಅರಳಿದ ತುಮಕೂರಿನ ಸಿದ್ಧಗಂಗಾ ಮಠದ ಲಿಂಗಕ್ಕೆ ಶಿವಕುಮಾರ ಸ್ವಾಮಿಗಳ ಪ್ರತಿಕೃತಿ ಫಲಪುಷ್ಪ ಪ್ರದರ್ಶನದಲ್ಲಿ ಗಮನ ಸೆಳೆಯಿತು. ಅದರಂತೆ ಫಲಪುಷ್ಪದಲ್ಲಿ ನಿರ್ಮಿಸಿದ ಅಸ್ತೂರಿನ ಗಮ್ಮಠ ಪ್ರತಿಕೃತಿಯು ಎಲ್ಲರ ಗಮನ ಸೆಳೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಸಂಸದರಾದ ಭಗವಂತ ಖೂಬಾ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಅತಿ ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ಪಡೆಯಲು ಮಾತ್ರ ಕೃಷಿಯಲ್ಲಿ ಲಾಭ ಗಳಿಸಲು ಸಾಧ್ಯವಿದೆ. ಹೀಗಾಗಿ ಆಧುನಿಕ ತಂತ್ರಜ್ಞಾನಗಳ ಬಳಕೆ ಅನಿವಾರ್ಯವಾಗಿದೆ ಎಂದು ತಿಳಿಸಿದರು. ದೇಶದಲ್ಲಿ ಶೇಕಡ 65% ಕೃಷಿಕರು ಇದ್ದಾರೆ. ಮಳೆ ಕೊರತೆ, ಕೃಷಿ ಉತ್ಪನ್ನಗಳಿಗೆ ದೊರಕದ ಯೋಗ್ಯ ಬೆಲೆ ಮೊದಲಾದ ಕಾರಣಗಳಿಂದಾಗಿ ಅನೇಕರು ನಿಧಾನವಾಗಿ ಕೃಷಿ ಕ್ಷೇತ್ರವನ್ನು ತೊರೆಯುತ್ತಿದ್ದಾರೆ ಎಂದು ಕಳವಳವನ್ನು ವ್ಯಕ್ತಪಡಿಸಿದರು. ಇಂದು ಕೃಷಿಯಷ್ಟೇ ಅಲ್ಲ, ಎಲ್ಲ ಕ್ಷೇತ್ರಗಳಲ್ಲೂ ಸಮಸ್ಯೆಗಳು ಇದ್ದೇ ಇವೆ. ಅವುಗಳಿಗೆ ನಿಖರ ಕಾರಣ ಹುಡುಕಿಕೊಂಡು ಪರಿಹಾರವನ್ನು ಕಂಡುಕೊಳ್ಳಬೇಕಾಗಿದೆ. ಕೃಷಿಯಲ್ಲಿ ಹೊಸ ವಿಧಾನವನ್ನು, ತಂತ್ರಜ್ಞಾನವನ್ನು ಅನುಸರಿಸಬೇಕಾಗಿದೆ ಎಂದು ಕಿವಿಮಾತನ್ನು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಭಾರತಬಾಯಿ ಮಲ್ನಾಥ ಶಿರಿಕಾರ್, ಸದಸ್ಯೆ ತಾರಾಬಾಯಿ ರಾಠೋಡ್, ತಾಲೂಕಾ ಪಂಚಾಯಿತಿ ಅಧ್ಯಕ್ಷ ವಿಜಯಕುಮಾರ ರಾಮುಲು ಬಾರೂರ್, ಉಪಾಧ್ಯಕ್ಷ ರಾಜಕುಮಾರ ಪಾಟೀಲ್, ಸದಸ್ಯೆ ಸೋನಬಾಯಿ ಶಂಕರಾವ್, ಜಂಟಿ ಕೃಷಿ ನಿರ್ದೇಶಕ ವಿದ್ಯಾನಂದ ಸಿ, ಉಪನಿರ್ದೇಶಕ ಸೋಮಶೇಖರ್ ಬಿರಾದರ್, ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕ ಮಲ್ಲಿಕಾರ್ಜುನ ಬಾವ್ಗೆ, ಸಾಮಾಜಿಕ ಅರಣ್ಯ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಗಾಮನಕಟ್ಟಿ, ಪ್ರಗತಿಪರ ರೈತ ಎಐಎ ಖಾದ್ರೆ, ಎಎಂಕೆ ಅನ್ಸಾರಿ, ಡಾಕ್ಟರ್ ಸುನೀಲ್ ಕುಮಾರ್ ಎನ್ಎಂ, ಆರ್ ಎಲ್ ಜಾಧವ್, ಸುನೀಲ್ ಕುಲಕರ್ಣಿ, ಡಾಕ್ಟರ್ ರವಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಹಾ
ಭಕ್ತಿ ಭಾವದಿಂದ ಪ್ರಾರ್ಥನೆ ಸಲ್ಲಿಸಿರುವಂತಹ ಕುಮಾರಿ ಅಂಬುಜಾ ಅವರಿಗೆ ಧನ್ಯವಾದಗಳು. ಈಗ ಈ ರೈತರ ಕಾರ್ಯಗಳು ಶ್ರೀಯುತ ವೈದ್ಯನಾಥ್ ಸಜ್ಜನ್ ಶೆಟ್ಟಿ ಅವರು ಮತ್ತು ಅವರ ತಂಡದವರು ನಾಳೆಗೆ ಆತ್ಮ ಯೋಜನೆ ಅಡಿಯಲ್ಲಿ ಕೆವಿಕೆ ಅಧಿಕಾರಿಗಳಾದಂತಹ ದೇಶ್ಮುಖ್ ಅವರೇ, ಕೃಷಿ ಇಲಾಖೆಯ ಅಧಿಕಾರಿಗಳಾದ ಎಲ್ಲ ಇಲಾಖೆಯ ಅಧಿಕಾರಿ ಬಂಧುಗಳೇ, ನನ್ನ ಮಿತ್ರರಾದಂತ ನಾವು ಲಾಭದಾಯಕ ಕ್ಷೇತ್ರವನ್ನಾಗಿ ಮಾಡಬೇಕಾದ್ರೆ ಇವತ್ತೇನು ಈ ಒಂದು ಆತ್ಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದ ಮುಖಾಂತರ ಹೊಸ ಹೊಸ ತಂತ್ರಜ್ಞಾನಗಳನ್ನ, ಹೊಸ ಹೊಸ ಗೊಬ್ಬರಗಳನ್ನ, ಹೊಸ ಹೊಸ ಬೀಜಗಳನ್ನ, ಪೆಸ್ಟಿಸೈಡ್ಸ್ ಆಗಿರ್ಬೋದು, ಹೀಗೆ ಇವುಗಳನ್ನೆಲ್ಲ ಸದುಪಯೋಗವಾಗಿ ಬಳಸ್ಕೊಂಡಿದ್ದಾಗ ಮಾತ್ರ ಕಡಿಮೆ ಖರ್ಚಾಗಿ ನಮ್ಮ ಕೃಷಿ ಕ್ಷೇತ್ರ ಲಾಭದಾಯಕವಾಗಲಿಕ್ಕೆ ಸಾಧ್ಯವಾಗ್ತದೆ. ಪರಿಶ್ರಮವನ್ನು ಹಾಕಿದ್ರು ಕೂಡ ಮಳೆ ಆಧಾರಿತ ಬೆಳೆಗಳು, ವಾತಾವರಣ ಆಧಾರಿತ ಬೆಳೆಗಳು, ನಾನಾ ಸಂಕಷ್ಟದಲ್ಲಿ ನಾವು ಬೆಳೆಗಳನ್ನು ಬೆಳೆಸಬೇಕಾಗ್ತದೆ. ಅದರ ಜೊತೆಯಲ್ಲಿ ಬೆಳೆದಂತ ಬೆಳೆಗಳಿಗೆ ಮಾರ್ಕೆಟ್ನಲ್ಲಿ ಬೆಲೆಯನ್ನ ಸಿಗೋದಿಲ್ಲ. ಇದು ಒಂದು ಎಲ್ಲಕ್ಕ ದೊಡ್ಡ ಸಮಸ್ಯೆ. ಆದರೆ ಯಾವ ಕ್ಷೇತ್ರದಲ್ಲಿಯೂ ಅವಕಾಶಗಳ ಕೊರತೆ ಇದೆ ಅನ್ನುವಂಥದ್ದನ್ನ ಇಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಕೃಷಿ ಕ್ಷೇತ್ರ ನಾವು ಲಾಭದಾಯಕ ಮಾಡಲೇಬೇಕು, ಇಲ್ಲಾಂದ್ರೆ ನಮ್ಮ ದೇಶದ 65% ಕೃಷಿ ಆಧಾರಿತ, ಕೃಷಿ ಅವಲಂಬಿತ ರೈತರು ಆ ಕ್ಷೇತ್ರವನ್ನ ಹಳ್ಳು ಹಳ್ಳುವಾಗಿ ಬಿಡ್ತಾ ಇದ್ದಾರೆ. ಬಿಟ್ಟು ನಗರದಲ್ಲಿ ವಾಸ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗ್ತದೆ. ಆದರೆ ನಗರದಲ್ಲಿಯೂ ಕೂಡ ಸಮಸ್ಯೆಗಳ ಕೊರತೆಯೇನಲ್ಲ, ಅಲ್ಲಿ ಕೂಡ ಕಷ್ಟಗಳ ಕೊರತೆಯೇನಿಲ್ಲ. ನಾನೆಲ್ಲ ಹೇಳುವ ತಾತ್ಪರ್ಯ ಎಲ್ಲ ಹೊಸ ಹೊಸ ಆಯಾಮಗಳನ್ನು ಬಳಸ್ಕೊಂಡು ನಮ್ಮ ಕ್ಷೇತ್ರದಲ್ಲಿ ನಾವು ಕೆಲಸವನ್ನು ಮಾಡಿದಾಗ ಮಾತ್ರ ಅದನ್ನು ಲಾಭದಾಯಕ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥದ್ದನ್ನ ಆ ತರ್ಕಬದ್ಧವಾಗಿ ನಾನು ಹೇಳ್ತಿದ್ದೆ. ನಗರದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಭಾಂಗಣದಲ್ಲಿ ರಾಷ್ಟ್ರೀಯ ಲೋಕ್ ಅದಾಲತ್ ಕುರಿತಾಗಿ ಸುದ್ದಿಗೋಷ್ಠಿಯನ್ನು ಆಯೋಜಿಸಿದ್ದು, ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾಗಿರುವ ಶ್ರೀಮತಿ ಮನಗುಳಿ ಪ್ರೇಮಾವತಿ ಅವರು ಮಾತನಾಡಿದರು. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ನವದೆಹಲಿ ಅವರ ಸೂಚನೆ ಮೇರೆಗೆ ದಿನಾಂಕ 9/3/2019, 13/7/2019, 14/9/2019 ಹಾಗೆಯೇ 14/12/2019 ರಾಷ್ಟ್ರೀಯ ಲೋಕ್ ಅದಾಲತ್ನ ಆಯೋಜನೆ ಮಾಡಲಾಗಿದೆ. ಹಾಗಾಗಿ ವ್ಯಾಜ್ಯಪೂರ್ವ ಪ್ರಕರಣಗಳು, ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳು ಸೇರಿದಂತೆ 10 ಹಲವಾರು ಪ್ರಕರಣಗಳನ್ನ ಲೋಕ್ ಅದಾಲತ್ ಮುಖಾಂತರವಾಗಿ ಸಾರ್ವಜನಿಕರು ಇತ್ಯರ್ಥವನ್ನ ಪಡಿಸಿಕೊಳ್ಳಬಹುದಾಗಿದೆ ಎಂದು ತಿಳಿಸಿದರು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಭಾಂಗಣದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾಗಿರುವ ಶ್ರೀಮತಿ ಮನಗುಳಿ ಪ್ರೇಮಾವತಿ ಅವರು ಮಾತನಾಡಿದರು. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ನವದೆಹಲಿ ಅವರ ಸೂಚನೆ ಸಲಹೆ ಮೇರೆಗೆ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ವತಿಯಿಂದ ರಾಷ್ಟ್ರೀಯ ಲೋಕ್ ಅದಾಲತ್ನ ಆಯೋಜನೆ ಮಾಡಲಾಗಿದೆ. ದಿನಾಂಕ 9/3/2019 ವ್ಯಾಜ್ಯಪೂರ್ವ ಪ್ರಕರಣಗಳು ಅಂದರೆ ಚೆಕ್ಕು ಅಮಾನದ ಪ್ರಕರಣಗಳು, ಬ್ಯಾಂಕ್ ವಸೂಲಾತಿ ಪ್ರಕರಣ ಹಾಗೂ ಉದ್ಯೋಗದಲ್ಲಿ ಪುನರ್ ಸ್ಥಾಪಿಸಲ್ಪಡುವ ಪ್ರಕರಣಗಳು ಸೇರಿದಂತೆ ಕಾರ್ಮಿಕರ ವಿವಾದಗಳು ಹಾಗೂ ಕೈಗಾರಿಕಾ ಕಾರ್ಮಿಕರ ವೇತನಕ್ಕೆ ಸಂಬಂಧಿಸಿದ ಕ್ಲೇಮುಗಳ ಕುರಿತಾಗಿ ಇತ್ಯರ್ಥಪಡಿಸಿಕೊಳ್ಳಲು ಅವಕಾಶವನ್ನು ಕಲ್ಪಿಸಿದ್ದು, ಸಾರ್ವಜನಿಕರು ಲೋಕ್ ಅದಾಲತ್ ಮೂಲಕವಾಗಿ ಅತಿ ಶೀಘ್ರವಾಗಿ ತಮ್ಮ ಪರಿಹಾರವನ್ನು ಪಡೆದುಕೊಳ್ಳಬಹುದಾಗಿದೆ ಎಂದು ತಿಳಿಸಿದರು. ಇನ್ನು ಮುಂದುವರೆದು ಮಾತನಾಡಿದ ಅವರು, ಅದರಂತೆ 13/7/2019, 14/9/2019 ಹಾಗೆಯೇ 14/12/2019 ಕೂಡ ರಾಷ್ಟ್ರೀಯ ಲೋಕ್ ಅದಾಲತ್ ನಡೆಸಲಾಗುವುದು ಎಂದು ತಿಳಿಸಿದರು.
ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾಗಿರುವ ಆರ್ ರಾಘವೇಂದ್ರ ಅವರು ಮಾತನಾಡಿ ಲೋಕ್ ಅದಾಲತ್ ಪ್ರಯೋಜನ ಕುರಿತಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷರಾದ ನಾಸಿ ಚಂದ್ರಕಾಂತ್ ಅವರು ಉಪಸ್ಥಿತರಿದ್ದರು. ಈ ವರ್ಷ ದಿನಾಂಕ 9/3/2019, 13/7/2019, 14/9/2019 ಮತ್ತು 14/12/2019 ಈ ಲೋಕ ಅದಾಲತ್ತನ್ನು ನಡೆಸಬೇಕು ಅಂತ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಒಂದು ಸೂಚನೆ ಮೇರೆಗೆ ನಾವು ದಿನಾಂಕ 9/3/2019 ಬೀದರ್ ಮತ್ತು ಬೀದರ್ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿರುವ ನ್ಯಾಯಾಲಯಗಳಲ್ಲಿ ಈ ಲೋಕ ಅದಾಲತ್ತ ಪ್ರಕ್ರಿಯೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ನಮ್ಮ ಜಿಲ್ಲೆಯಾದ್ಯಂತ ಈ ಮೇಲ್ಕಂಡ ಎಲ್ಲ ದಿನಾಂಕಗಳಂದು ವ್ಯಾಜ್ಯ ಪೂರ್ವ ಪ್ರಕರಣಗಳು, ಅಂದರೆ ಈ ಚೆಕ್ ಅಮಾನ್ಯಗೊಂಡ ಪ್ರಕರಣಗಳಾಗಿರಬಹುದು, ಬ್ಯಾಂಕ್ ವಸೂಲಾತಿ ಪ್ರಕರಣಗಳು, ಉದ್ಯೋಗದಲ್ಲಿ ಪುನರ್ ಸ್ಥಾಪಿಸಲ್ಪಡುವ ಪ್ರಕರಣಗಳು, ಡೇಟ್ಗಳು ಇನ್ನೊಂದು ಸರ್ತಿ ಹೇಳಬೇಕಾ, 9/3 ಡಿಸೆಂಬರ್ ತಿಂಗಳವರೆಗೆ ನಡೆದ ಈ ಜಿಲ್ಲೆಯಲ್ಲಿಯ ಲೋಕ ಅದಾಲತ್ನಲ್ಲಿ ಒಟ್ಟು 6,700 ಪ್ರಕರಣಗಳನ್ನು ರಾಜಿ ಮೂಲಕ ಇತ್ಯರ್ಥ ಮಾಡಿದ್ದು, ಒಟ್ಟು 4,89,89,669 ರೂಪಾಯಿ ಪರಿಹಾರವನ್ನು ನೀಡಲಾಗಿದೆ ಮೋಟಾರು ವಾಹನ ಪ್ರಕರಣಗಳಲ್ಲಿ. ಅದಲ್ಲದೆ ಇತರ ಪ್ರಕರಣಗಳನ್ನು ಸಹಿತ ಇತ್ಯರ್ಥ ಮಾಡಿದ್ದೇವೆ. ಈ ರಾಷ್ಟ್ರೀಯ ಲೋಕ ಅದಾಲತ್ ಅಲ್ಲದೆ ಪ್ರತಿ ತಿಂಗಳು ಸಹಿತ ನಾವು ಲೋಕ ಅದಾಲತ್ತನ್ನು ನಡೆಸ್ತಾ ಇರ್ತೀವಿ. ಅವುಗಳಲ್ಲಿ ಕಳೆದ ವರ್ಷ 3,032 ಪ್ರಕರಣಗಳನ್ನು ಇತ್ಯರ್ಥ ಮಾಡಿದ್ದು 44,42,696 ರೂಪಾಯಿ ಪರಿಹಾರದ ಮೊತ್ತ ನೀಡಲಾಗಿದೆ. ಈ ವರ್ಷ ಲೋಕ ಅದಾಲತ್ನಲ್ಲಿ ಕಳೆದ ವರ್ಷಕ್ಕಿಂತ ಸ್ವಲ್ಪ ಜಾಸ್ತಿ ಪ್ರಯತ್ನವನ್ನು ಮಾಡೋಣ ಅಂತಂಬುದು ನಮ್ಮ ಉದ್ದೇಶ ಆಗಿದೆ ಮತ್ತು ಸುಮಾರು 10,000 ಪ್ರಕರಣಗಳನ್ನಾದರೂ ಈ ಸರ್ತಿ ವಿಲೇವಾರಿ ಮಾಡಬೇಕು ಅಂತಂಬುದು ನಮ್ಮ ಉದ್ದೇಶ ಆಗಿದೆ. ಈ ಲೋಕ ಅದಾಲತ್ನಲ್ಲಿ ನಾವು ರಾಜಿ ಮಾಡಿಕೊಂಡಂಥ ಪ್ರಕರಣಗಳೇನಿರ್ತವೆ ಇವುಗಳಿಗೆ ಮೇಲ್ಮನವಿ ಎಂಬುದು ಇರೋದಿಲ್ಲ. ಇಲ್ಲೇ ಈ ಲೋಕ ಅದಾಲತ್ನಲ್ಲಿ ಒಂದು ರಾಜಿ ಮಾಡಿಕೊಂಡ್ರು ಅಂತಂದರೆ ಅದು ಅಂತಿಮ ಒಂದು ತೀರ್ಮಾನ ಆದ ಹಾಗೆ ಆ ವ್ಯಾಜ್ಯಕ್ಕೆ. ಕಾರಣ ಇದರ ಸದುಪಯೋಗವನ್ನು ಎಲ್ಲ ಸಾರ್ವಜನಿಕರು ಕಕ್ಷಿದಾರರು ಪಡೆದುಕೊಳ್ಬೇಕು ಅಂತ ಹೇಳಿ ತಮ್ಮ ಮೂಲಕ ಸಾರ್ವಜನಿಕರನ್ನು ತಲುಪಿಸಬೇಕು ಎಂಬ ಉದ್ದೇಶ ಇಟ್ಕೊಂಡು ಈ ಒಂದು ಪತ್ರಿಕಾ ಒಂದು ಈ ಗೋಷ್ಠಿಯನ್ನು ಇವತ್ತು ನಾವು ಕರೆದಿದ್ದೀವಿ. ತಾವುಗಳೆಲ್ಲ ಈ ಲೋಕ ಅದಾಲತ್ತಿನ ಬಗ್ಗೆ, ಈ ಲೋಕ ಅದಾಲತ್ತಿನ ಒಂದು ಅಡ್ವಾಂಟೇಜಸ್ ಏನಿದ್ದಾವೆ ಅದ್ರ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡಬೇಕು ಮತ್ತು ಇದರ ಸದುಪಯೋಗವನ್ನು ಎಲ್ಲ ಸಾರ್ವಜನಿಕರು ಕಕ್ಷಿದಾರರು ತೆಗೆದುಕೊಳ್ಬೇಕು ಅಂತ ಹೇಳಿ ಮನೆ ಮನೆಗೂ ತಲುಪಿಸ್ಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಳ್ತೇನೆ. 14/9/2019 ಮತ್ತು 14/12/2019 ಕ್ವಾರ್ಟರ್ಲಿ ಮಾಡ್ತಾ ಇದ್ದೀವಿ ಈ ವರ್ಷ. ಈ ಲೋಕ ಅದಾಲತ್ನಲ್ಲಿ ನಾವು ಪ್ರೀ ಲಿಟಿಗೇಷನ್ ಪ್ರಕರಣಗಳು, ಅಂದರೆ ವ್ಯಾಜ್ಯ ಪೂರ್ವ ಪ್ರಕರಣಗಳು, ಅವು ಚೆಕ್ ಬೌನ್ಸಿಂಗ್ ಕೇಸ್ಗಳಾಗಿರಬಹುದು, ಬ್ಯಾಂಕಿನ ವಸೂಲಾತಿ ಪ್ರಕರಣಗಳಾಗಿರಬಹುದು, ಉದ್ಯೋಗದಲ್ಲಿ ಪುನರ್ಸ್ಥಾಪನೆ ಮಾಡುವ ಪ್ರಕರಣಗಳಾಗಿರಬಹುದು, ಕಾನೂನು ವಿವಾದಗಳಾಗಿರಬಹುದು, ಕೈಗಾರಿಕಾ ಕಾರ್ಮಿಕರ ವೇತನಕ್ಕೆ ಸಂಬಂಧಿಸಿದ ಕ್ಲೇಮ್ಗಳು, ವಿದ್ಯುತ್ ಹಾಗೂ ನೀರಿನ ಶುಲ್ಕಗಳ ಪ್ರಕರಣಗಳು ಮತ್ತು ರಾಜಿಯಾಗಬಲ್ಲ ಎಲ್ಲ ಪ್ರಕರಣಗಳು ಇವುಗಳನ್ನು ನಾವು ತಗೊಂತೀವಿ. ಅದೇ ರೀತಿ ಈ ನ್ಯಾಯಾಲಯದಲ್ಲಿ ಪೆಂಡಿಂಗ್ ಇರುವಂತಹ, ಅಂದರೆ ಈಗ ಚಾಲ್ತಿಯಲ್ಲಿರುವಂತಹ ಪ್ರಕರಣಗಳು, ರಾಜಿಯಾಗಬಲ್ಲಂತಹ ಅಪರಾಧಿಕ ಪ್ರಕರಣಗಳು, ಚೆಕ್ ಅಮಾನ್ಯಗೊಂಡ ಪ್ರಕರಣಗಳು, ಬ್ಯಾಂಕ್ ಪ್ರಕರಣಗಳು, ಮೋಟಾರು ವಾಹನ ಅಪಘಾತ ಪ್ರಕರಣಗಳು, ಉದ್ಯೋಗದಲ್ಲಿ ಪುನರ್ ಸ್ಥಾಪಿಸಲ್ಪಡುವ ಪ್ರಕರಣಗಳು, ಕಾರ್ಮಿಕ ವಿವಾದಗಳು, ಕಾರ್ಮಿಕರ ವೇತನಕ್ಕೆ ಸಂಬಂಧಿಸಿದ ಕ್ಲೇಮ್ಗಳು, ವಿದ್ಯುತ್ ಹಾಗೂ ನೀರಿನ ಶುಲ್ಕಗಳ ಪ್ರಕರಣಗಳು, ವೈವಾಹಿಕ ಅಥವಾ ಕುಟುಂಬ ನ್ಯಾಯಾಲಯದ ಪ್ರಕರಣಗಳು, ಭೂಸ್ವಾಧೀನ ಪ್ರಕರಣಗಳು, ವೇತನ ಮತ್ತು ಭತ್ತೆಗಳಿಗೆ ಸಂಬಂಧಿಸಿದ ಸೇವಾ ಪ್ರಕರಣಗಳು, ಸಿವಿಲ್ ಪ್ರಕರಣಗಳು ಮತ್ತು ಕಂದಾಯ ಪ್ರಕರಣಗಳನ್ನು ನಾವು ಇತ್ಯರ್ಥಪಡಿಸಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಓವರಾಲ್ ಇಂಡಿಯಾ ಡಿಸ್ಟಿಕ್ಟಲ್ಲಿ 48,000 ಕೇಸಸ್ ಪೆಂಡಿಂಗ್ ಇದೆ. ಅದರಲ್ಲಿ ನಾವು 10,000 ಕೇಸಸ್ನ ರಾಜಿ ಮಾಡಿಸ್ಬೇಕಂತ ನಾವು ಈ ಸರಿ ಗೋಲ್ ಹಾಕ್ಕೊಂಡಿದ್ದೀವಿ. ಅದರಲ್ಲಿ 1,500 ಕ್ಕಿಂತ ಹೆಚ್ಚು ಕೇಸಸ್ಸು ಕ್ರಿಮಿನಲ್ ಅಲ್ಲಿ ಕಾಂಪೌಂಡೇಬಲ್ ಕೇಸಸ್ ಅಂತ ಬರ್ತವೆ.
ಅವುಗಳನ್ನು ತೊಗೊಂಡ್ಬಿಟ್ಟು ಮುಗಿಸಿದ್ವಿ ಅಂತಂದರೆ ಯಾವ ರಾಜಿ ಆಗಲಿಕ್ಕೆ ಕಾನೂನಿನಲ್ಲಿ ಸಾಧ್ಯ ಇಲ್ಲ. ಅಂಥ ಪ್ರಕರಣಗಳನ್ನು ನಾವು ಕಾನೂನಿನಲ್ಲಿ ನ್ಯಾಯಾಲಯದಲ್ಲಿ ನಡೆಸಿಬಿಟ್ಟು ತೀರ್ಮಾನ ಮಾಡಬೇಕು ಅಂತಂಬ ಉದ್ದೇಶ ಹೊಂದಿದ್ದೇವೆ. ಈ ರಾಜಿ ಮಾಡ್ಕೊಳ್ಳಿಕ್ಕೆ ಅಂತಂದರೆ ಈ ಪಾರ್ಟಿಷನ್ ಸೂಟ್ಸು ಮುಖ್ಯವಾಗಿ ನಮಗೆ ಪಾರ್ಟಿಷನ್ ಸೂಟ್ಸು ಮತ್ತು ಈ ಬ್ಯಾಂಕ್ ಮ್ಯಾಟ್ರ್ ಬ್ಯಾಂಕ್ ಕೇಸಸ್ಸು ಮತ್ತು ಇಂಜೆಕ್ಷನ್ ಸೂಟ್ಸು ಅಂತ ಇರ್ತವೆ, ಆಮೇಲೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟ್ಸು ಅಂತ ಇರ್ತವೆ. ಅಂಥವೆಲ್ಲ ಕೇಸಸ್ಗಳಲ್ಲಿ ಸ್ವಲ್ಪ ಕಕ್ಷಿದಾರರು ಮುಂದೆ ಬಂದರೆ ಅವರ ವ್ಯಾಜ್ಯಗಳೇನಿರ್ತವೆ ಅವುಗಳನ್ನು ಬೇಗನೆ ಇತ್ಯರ್ಥ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತೇವೆ. ಯಾಕಂದರೆ ನ್ಯಾಯಾಲಯದಲ್ಲಿ ನಾವು ಒಂದು ತೀರ್ಪು ಕೊಟ್ವಿ ಅಂತಂದರೆ ಈ ಕೋರ್ಟಿಂದ ಮೇಲ್ಮನವಿ ಅಂತ ಇರುತ್ತೆ, ಇನ್ನೊಂದು ಕೋರ್ಟಿಗೆ ಹೋಗುತ್ತೆ, ಅದರಿಂದ ಸರ್ವೋಚ್ಚ ನ್ಯಾಯಾಲಯದವರೆಗೆ ಮೇಲ್ಮನವಿ ಅವಕಾಶ ಇರುತ್ತೆ. ಆದರೆ ಈ ಲೋಕಾದಾಲತ್ನಲ್ಲಿ ತೀರ್ಮಾನ ಆಯಿತು ಅಂತಂದರೆ ಅದಕ್ಕೆ ಮೇಲ್ಮನವಿ ಎಂಬುದೇ ಇಲ್ಲ. ಎರಡೂ ಇದರಲ್ಲಿ ಯಾರಿಗೂ ಸೋಲು ಇಲ್ಲ, ಯಾರಿಗೂ ಗೆಲುವು ಇಲ್ಲ. ಎರಡೂ ಪಕ್ಷಗಾರರು ಸಂತೋಷದಿಂದ, ಯಾಕಂದರೆ ತಮ್ಮ ತಮ್ಮ ಏನು ಒಂದು ಅವರವರ ವಿಚಾರಗಳೇನಿರ್ತವೆ ಅದಕ್ಕೆ ತಕ್ಕಂತೆ ನಾವು ರಾಜಿ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡೋದ್ರಿಂದ ಇಬ್ಬರೂ ಸಂತೋಷದಿಂದ ಹೋಗ್ತಾರೆ. ಬೋತ್ ದಿ ಪಾರ್ಟೀಸ್ ವಿಲ್ ಬಿ ಹ್ಯಾಪಿ ಇಫ್ ದ ಮ್ಯಾಟರ್ಸ್ ಆರ್ ಕಾಂಪ್ರಮೈಸ್ ಬಿಫೋರ್ ದಿ ಲೋಕದಾಲತ್. ಆದರೆ ನಾವು ನ್ಯಾಯಾಲಯದಲ್ಲಿ ತೀರ್ಮಾನ ಮಾಡಿದರೆ ಹಾಗಿರೋದಿಲ್ಲ. ಒಬ್ಬರಿಗೆ ಯಾರಿಗೆ ಅಗೇನ್ಸ್ಟ್ ಹೋಗಿರುತ್ತೆ ಅವ್ರಿಗೆ ಎಗ್ರೀವ್ಡ್ ಆಗ್ತಾರೆ, ಅವರು ಮತ್ತೆ ಅದನ್ನು ಆ ಪ್ರಕರಣವನ್ನು ಮೇಲೆ ತೊಗೊಂಡು ಹೋಗ್ತಾರೆ. ಅದ್ರ ಬದಲಾಗಿ ಇಲ್ಲಿ ಮಾಡಿಕೊಂಡ್ರು ಅಂತಂದರೆ ಅವ್ರಿಗೊಂದು ಅನುಕೂಲ ಇದೆ, ಎರಡೂ ಪಕ್ಷಗಳ ತಮ್ಮ ಸಂಬಂಧವನ್ನು ಉಳಿಸ್ಕೋಬಹುದು ರಾಜಿ ಮಾಡಿಕೊಂಡ್ರು ಅಂತಂದರೆ. ಆ ಒಂದು ಉದ್ದೇಶ ಇಟ್ಕೊಂಡೇ ಈ ರಾಜಿ ಪ್ರಕರಣಗಳನ್ನು ಮಾಡ್ತಾ ಇರೋದು. ಇದರ ಸದುಪಯೋಗ ಎಲ್ಲ ಸಾರ್ವಜನಿಕರು ಪಡ್ಕೊಳ್ಬೇಕು ಅಂತಂಬುದು ನಮ್ಮ ಮೂಲ ಉದ್ದೇಶ. ನಗರದ ಜನವಾಡ ರಸ್ತೆಯಲ್ಲಿರುವ ಬ್ರಹ್ಮಕುಮಾರಿ ಕೇಂದ್ರ ಪಾವನಧಾಮದಲ್ಲಿ 84ನೇ ಮಹಾಶಿವರಾತ್ರಿ ನಿಮಿತ್ತವಾಗಿ ಹಮ್ಮಿಕೊಳ್ಳಲಾದ ಶಿವನ ದರ್ಶನ ಪ್ರವಚನ, 12 ಜ್ಯೋತಿರ್ಲಿಂಗಗಳ ದರ್ಶನ ಮೇಳಕ್ಕೆ ಜ್ಯೋತಿಯನ್ನ ಬೆಳಗಿಸುವ ಮೂಲಕವಾಗಿ ನಗರಸಭೆಯ ಅಧ್ಯಕ್ಷೆಯಾಗಿರುವ ಶ್ರೀಮತಿ ಶಾಲಿನಿ ರಾಜಚಿಂತಾಮಣಿ ಅವರು ಉದ್ಘಾಟನೆಯನ್ನ ಮಾಡಿ ಚಾಲನೆಯನ್ನ ನೀಡಿದರು. ಸಿರಸಿ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಸಂಚಾಲಕಿ ಬಿಕೆ ವೀಣಾಬಯನ್ ಅವರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿದರು. ಆತ್ಮಬಲ ದೈವಬಲ ಇದ್ದಾಗ ಮಾತ್ರ ಶಿವನ ದರ್ಶನವನ್ನು ಮಾಡಲಿಕ್ಕೆ ಸಾಧ್ಯವಾಗಿದೆ ಎಂದು ತಿಳಿಸಿದರು. ನಗರದ ಜನವಾಡ ರಸ್ತೆಯಲ್ಲಿರುವ ಬ್ರಹ್ಮಕುಮಾರಿ ಕೇಂದ್ರ ಪಾವನಧಾಮದಲ್ಲಿ ಆರಂಭಗೊಂಡ 84ನೇ ಮಹಾಶಿವರಾತ್ರಿ ನಿಮಿತ್ತದ ಶಿವನ ದರ್ಶನ ಪ್ರವಚನ ಮಾಲಿಕೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿ ಸಿರಸಿ ಬ್ರಹ್ಮಕುಮಾರೀಶ್ವರಿಯ ವಿಶ್ವವಿದ್ಯಾಲಯದ ಸಂಚಾಲಕಿಯಾಗಿರುವ ಬಿಕೆ ವೀಣಾಬಹೇನ್ ಅವರು ಮಾತನಾಡಿದರು. ಮಂದಿರಗಳಲ್ಲಿ ಭಗವಂತನಿಗೆ ಬಂಗಾರ ಬೆಳ್ಳಿ ಅರ್ಪಿಸಿದರೆ ನಮ್ಮದು ಮುಖವಾಡ ಜೀವನವಾಗುತ್ತದೆ. ಅವರ ಬಗ್ಗೆ ಅರಿಯಬೇಕು, ನಮ್ಮೊಳಗಿನ ಅಪಾರ ಜ್ಞಾನ ಭಂಡಾರಕ್ಕೆ ಕೆಲಸ ಹಚ್ಚಿ ಆಂತರಿಕ ಮತ್ತು ಆಧ್ಯಾತ್ಮವನ್ನು ಅರಿತವನೇ ಪರಮಾತ್ಮನ ಸನ್ನಿಧಿಗೆ ಪ್ರಾಪ್ತನಾಗುತ್ತಾನೆ ಎಂದು ಸ್ಪಷ್ಟನೆಯನ್ನು ಪಡಿಸಿದರು. ಶಿವನು ಒಬ್ಬನೇ, ಅವನೇ ಪರಶಿವ, ಪರಬ್ರಹ್ಮ, ಪರಮಾತ್ಮ ಎಂಬಿತ್ಯಾದಿ ನಾಮಗಳಿಂದ ಗುರುತಿಸಿಕೊಳ್ಳುವನು. ಏಕೇಶ್ವರ ತತ್ವ ಎತ್ತಿ ಹಿಡಿದವರು ಈ ಭಾಗದಲ್ಲಿ 12ನೇ ಶತಮಾನದಲ್ಲಿ ನಡೆದಾಡಿದ ಬಸವಾದಿ ಶರಣರು, ನಂತರ ಬಂದ ಶಂಕರಾಚಾರ್ಯರು ತಮ್ಮ ಅದ್ವೈತ ಸಿದ್ಧಾಂತದ ಅದನ್ನೇ ಪ್ರತಿಪಾದನೆಯನ್ನು ಮಾಡಿದ್ದಾರೆ. ಆದರೆ ಅಂಧ ಆಚರಣೆಗಳಿಗೆ ಮಾರು ಹೋಗಿ ನಾವಿಂದು ಆ ತತ್ವಗಳಿಂದ ಬಹುದೂರ ಹೊರಟು ನಿಂತಿದ್ದೇವೆ ಎಂದು ಕಳವಳವನ್ನು ವ್ಯಕ್ತಪಡಿಸಿದರು. ಒಂದು ಶ್ಲೋಕ ಬರುತ್ತೆ, ನಮೇ ವಿದುಸುರಗಣಾಃ ಪ್ರಭವಂ ನ ಮಹರ್ಷಯಃ ಅಹಮಾದಿರಿ ದೇವಾನಾಂ ಮಹರ್ಷೀನಾಂ ಚ ಸರ್ವಶಃ. ನಮೇ ವಿದುಸುರಗಣಾಃ, ದೇವತೆಗಳಿಗೂ ನನ್ನ ಬಗ್ಗೆ ಗೊತ್ತಿಲ್ಲ, ಮಹರ್ಷಿಗಳಿಗೂ ನನ್ನ ಬಗ್ಗೆ ಗೊತ್ತಿಲ್ಲ. ಯಾಕೆ ಗೊತ್ತ? ಅಹಮಾದಿರಿ ದೇವಾನಾಂ, ದೇವತೆಗಳಿಗೂ ನಾನು ಆದಿಯಾಗಿದ್ದೀನಿ, ಮಹರ್ಷಿಗಳಿಗಿಂತ ಮೊದಲೇ ನಾನಿದ್ದೀನಿ. ಅದಕ್ಕೆ ನನ್ನ ಬಗ್ಗೆ ಯಾರಿಗೂ, ಹಾಗಾದ್ರೆ ಹೆಂಗ್ ಗೊತ್ತಾಗ್ಬೇಕು? ಹೆಂಗ್ ಗೊತ್ತಾಗ್ಬೇಕು ಅಂದ್ರೆ ಅವನೇ ಹೇಳ್ಬೇಕು, ನಾನು ಹೇಳಿದಾಗ ಮಾತ್ರ ನನ್ನ ಪರಿಚಯ ನಿಮ್ಗೆ ಗೊತ್ತಾಗುತ್ತೆ ಅಂತ ನಮ್ಮೆಲ್ಲ ಹೇಳ್ತಾರೆ. ಅದರಿಂದ ನಾವು ಮುಂದಿನ 2-3 ದಿನಗಳಲ್ಲಿ ಒಂದು ಸಣ್ಣ ಪ್ರಯತ್ನ ಏನ್ ಮಾಡುವುದು ಅಂದ್ರೆ, ಫಸ್ಟ್ ತಿಳ್ಕೊಳ್ಳುವುದು ಪರಮಾತ್ಮ ಶಿವ ಅಂದ್ರೆ ಯಾರಪ್ಪ. ಸ್ವಲ್ಪ ಶರಣರ ಆಧಾರದಿಂದ, ಸ್ವಲ್ಪ ಅನುಭವದ ಆಧಾರದಿಂದ, ಭಗವದ್ಗೀತೆಯ ಆಧಾರದಿಂದ, ಜೊತೆಗೆ ನಮ್ಮ ನಿಮಗೆ ಗೊತ್ತಿದೆ ಕನ್ನಡದಲ್ಲೇ ಇರುವ ಒಂದು ಅಪರೂಪದ ಶಬ್ದ ಅನುಭಾವ. ನಾನು ಟ್ಯಾಬ್ಲೆಟ್ ನೋಡ್ತಿದ್ರೆ ಅದರಲ್ಲಿ ಅನುಭಾವ ಹಾಕಿದ್ದಾರೆ, ತುಂಬ ಖುಷಿ ಆಯ್ತು. ಬೇರೆ ಭಾಷೆಯಲ್ಲಿ ನಾನು ನಾರ್ತಲ್ಲಿ ಹೋದಾಗ ಕೇಳ್ತೇನೆ, ನಿಮ್ಮ ಸಾಹಿತ್ಯದಲ್ಲಿ ಅನುಭಾವ ಎನ್ನುವ ಶಬ್ದ ಇದೆಯಾ ಅಂತ. ಮೊನ್ನೆ ಕುರುಕ್ಷೇತ್ರ ಯೂನಿವರ್ಸಿಟಿಯಲ್ಲಿ ಸ್ಪೀಚ್ ಮಾಡ್ತಿದ್ದಾಗ ಅವ್ರು ಹೇಳಿದ್ರು, ಜಿ ದೀದಿ ಹೇ ಹಮಾರೇ ಮೇ ಬಿ ಲೇಕಿನ್ ಜ್ಯಾದಾ ಉಸ್ಕಾ ಉಪಯೋಗ ನಹೀ ಹೋತಾ ಹೇ. ಆದರೆ ಅದನ್ನ ಇನ್ನೂ ನಾವು ಬಳಸ್ತಾ ಇದ್ದೇವೆ. ಅನುಭಾವಕ್ಕಿಂತ ಎತ್ತರದ್ದು ಯಾವ್ದು ಹೇಳಿ? ಅನುಭಾವ. ಅನುಭವಕ್ಕಿಂತ ಮೇಲಿರೋದು ಅನುಭೂತಿ, ಅನುಭವ ಆಮೇಲೆ ಅನುಭಾವ. ಹಾಗಾಗಿ ಶರಣರಿಗೆ ಎಲ್ಲೋ ಒಂದು ಕಡೆ ಆ ಅನುಭಾವ ಆಗಿತ್ತು. ಅದಕ್ಕಾಗಿಯೇ ಜೀವ ಹೋದ್ರೂ ಪರವಾಗಿಲ್ಲ, ನಾವು ಯಜೇಶ್ವರ ಸಿದ್ಧಾಂತವನ್ನ ಬಿಡಲ್ಲ ಎನ್ನುವಷ್ಟರ ಮಟ್ಟಿಗೆ ಅವ್ರು ಅಡುಗೊಂಡಿದ್ರು. ಅಂತಹ
ವಾಸ್ತವವನ್ನು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಪರಮಾತ್ಮ ನಮ್ಮ ಮುಂದೆ ಸ್ಪಷ್ಟಪಡಿಸ್ತಾರೆ. 12 ಜ್ಯೋತಿರ್ಲಿಂಗಗಳ ಪ್ರಾತ್ಯಕ್ಷತೆಯನ್ನು ಉದ್ಘಾಟಿಸಿ ನಗರಸಭೆಯ ಅಧ್ಯಕ್ಷೆ ಶಾಲಿನಿ ರಾಜ್ ಚಿಂತಾಮಣಿ ಅವರು ಮಾತನಾಡಿದರು. ಮಹಾಶಿವರಾತ್ರಿ ಆಚರಣೆಯಿಂದ ಮನುಷ್ಯನಲ್ಲಿ ಹುದುಗಿರುವ ಅಶಾಂತಿ ದುರ್ಬುದ್ಧಿ ದೂರವಾಗಿ ಸತ್ಯವನ್ನು ಅರಿಯುವ ಹಂಬಲ ಬೆಳೆಸಿಕೊಳ್ಳುತ್ತಾನೆ ಎಂದು 12 ಜ್ಯೋತಿರ್ಲಿಂಗಗಳ ದರ್ಶನದ ಮೇಳಕ್ಕೆ ಉದ್ಘಾಟನೆಯನ್ನು ನೀಡಿದ್ದು ನನ್ನ ಸೌಭಾಗ್ಯವಾಗಿದೆ, ಅದಕ್ಕಾಗಿ ಅಭಿನಂದನೆಯನ್ನು ಸಲ್ಲಿಸುವುದಾಗಿ ತಿಳಿಸಿದರು. ಬ್ರಹ್ಮಕುಮಾರಿ ಭಾವನಧಾಮ ಸಂಚಾಲಕಿ ಬಿಕೆ ಪ್ರತಿಮಾಬೆನ್ ಅಧ್ಯಕ್ಷತೆಯನ್ನು ವಹಿಸಿದರು. ನಿವೃತ್ತ ವೈದ್ಯಾಧಿಕಾರಿ ಡಾಕ್ಟರ್ ಜಿಎಸ್ ಬಿರಾದರ್, ಪಾಸ್ಪೋರ್ಟ್ ಸೇವಾ ಕೇಂದ್ರದ ಅಧಿಕಾರಿ ಮಂಗಲಾ ಭಾಗವತ್ ವೇದಿಕೆಯಲ್ಲಿ ಇದ್ದರು. ಕೇಂದ್ರದ ಪ್ರವರ್ತಕ ಬಿಕೆ ಪ್ರಭಾಕರ್ ಕೋರ್ವಾರ್ ಸ್ವಾಗತಿಸಿದರು. ಬಿಕೆ ಜ್ಯೋತಿ ಬೆಹನ್ ನಿರೂಪಿಸಿದರೆ ಬಿಕೆ ಶಿಲ್ಪಾ ಬೆಹನ್ ಅವರು ವಂದಿಸಿದರು. ಕೇಂದ್ರದ ಸಹೋದರ ಸಹೋದರಿಯರು ಹಾಗೂ ನೂರಾರು ಆಧ್ಯಾತ್ಮ ಜೀವಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಜ್ಯೋತಿರ್ಲಿಂಗದ ನಾನು ರಿಬ್ಬನ್ ಕಟ್ ಮಾಡಿ ಉದ್ಘಾಟನೆ ಮಾಡಿದಕ್ಕೆ ನನ್ನ ಇದು ಒಂದು ಅದೃಷ್ಟ ಅಂತ ಹೇಳ್ತೀನಿ. ಅಂಡ್ ನಾನು ಇಲ್ಲಿ ಲಾಸ್ಟ್ ಇಯರ್ ಸಂಕ್ರಾಂತಿ ಹಬ್ಬ ಸೆಲೆಬ್ರೇಟ್ ಮಾಡೋಕ್ಕೆ ಇಲ್ಲಿ ಬಂದಿದ್ದೀನಿ. ಅಂಡ್ ಲಾಸ್ಟ್ ಇಯರ್ ಶಿವರಾತ್ರಿನೂ ನಮ್ಮ ಬಿವಿ ಕಾಲೇಜ್ ಎದುರುಗಡೆ ಅಲ್ಲಿದ್ದು ಅಲ್ಲೂ ನಾನು ಅಟೆಂಡ್ ಮಾಡಿದ್ದೀನಿ. ಆದರೆ ಇಂಥ ನಮ್ಮ ಬ್ರಹ್ಮಕುಮಾರಿ ಇದರಲ್ಲಿ ನಮ್ಮ ಇಲ್ಲಿ ಬಂದು ಉದ್ಘಾಟನಾ ಕಾರ್ಯಕ್ರಮ ಮಾಡಿದ್ದು ನಮ್ಮ ಅದೃಷ್ಟ. ಆದರೆ ಶಿವರಾತ್ರಿ, ಶಿವರಾತ್ರಿ ಅಂದರೆ ನಾವು ಶಿವನಿಗೆ ಅವತ್ತೊಂದು ದಿವಸ ಉಪವಾಸ ಇದ್ದು ಶಿವನಿಗೆ ನಮ್ಮ ಮ್ಯಾಲ ನಮ್ಮ ಮೀನ್ಸ್ ಅವ್ರದ್ದೊಂದು ಪ್ರಭಾವ ನಮ್ಮ ಅದರಿಂದ ಒಂದು ಉಪವಾಸ ಒಂದು ದಿವಸ ಎಲ್ಲರೂ ಇರ್ತೀವಿ. ಇದೀಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತಪಡಿಸುತ್ತಿದೆ ಆರ್ಟಿಸ್ಟ್ರಿ ಬ್ರಾಂಡೆಡ್ ಜ್ಯುವೆಲ್ರಿ ಶೋ. ಇದೇ ಮಾರ್ಚ್ 8 ಮಾರ್ಚ್ 11 ನಮ್ಮ ಬೀದರ್ ಶೋರೂಮ್ನಲ್ಲಿ ಮಾತ್ರ ಗೋಲ್ಡ್, ಡೈಮಂಡ್ಸ್ ಮತ್ತು ಪ್ರೆಷಿಯಸ್ ಜೆಮ್ ಜ್ಯುವೆಲ್ರಿಯ ವಿಶೇಷ ಪ್ರದರ್ಶನ ಹಾಗೂ ಮಾರಾಟ. ಮಾಸ್ಟರ್ ಕ್ರಾಫ್ಟ್ಸ್ಮನ್ ಕೈಚಳಕದ ಅದ್ಭುತ ಕಲೆಕ್ಷನ್ಸ್ ಪಡೆಯಿರಿ. 25% ಕಡಿತ ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ನಲ್ಲಿ ಹಾಗೂ 20% ಕಡಿತ ವಜ್ರದ ಮೌಲ್ಯದ ಮೇಲೆ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಸೆಲೆಬ್ರೇಟ್ ದಿ ಬ್ಯೂಟಿ ಆಫ್ ಲೈಫ್. ಬ್ರೇಕ್ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ರಾಷ್ಟ್ರೀಯ ಆರೋಗ್ಯ ಅಭಿಯಾನ, ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೀದರ್ ಇವರ ವತಿಯಿಂದ ಬೀದರ್ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬ್ರಿಮ್ಸ್ ವೈದ್ಯಕೀಯ ಕಾಲೇಜ್ ಆವರಣದಲ್ಲಿ ಆರೋಗ್ಯ ಮೇಳವನ್ನು ಹಮ್ಮಿಕೊಳ್ಳಲಾಯಿತು. ಸಂಸದರಾದ ಭಗವಂತ ಕುಬಾರ್ ಅವರು ಆರೋಗ್ಯ ಮೇಳಕ್ಕೆ ಚಾಲನೆಯನ್ನು ನೀಡಿದರು. ನಂತರ ಮಾತನಾಡಿದ ಅವರು, ಜನಸಾಮಾನ್ಯರ ಆರೋಗ್ಯಕ್ಕಾಗಿ ಕೇಂದ್ರ ಸರ್ಕಾರ 10 ಯೋಜನೆಗಳನ್ನು ಜಾರಿಗೆ ತಂದಿದೆ. ಅದರಂತೆ ಅಧಿಕಾರಿಗಳು ಕೂಡ ಪ್ರತಿಯೊಬ್ಬ ನಾಗರಿಕರಿಗೆ ಯೋಜನೆಗಳ ಲಾಭವನ್ನು ತಲುಪಿಸಲೆಂದು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡುವುದಾಗಿ ಸಲಹೆ ಸೂಚನೆಯನ್ನು ನೀಡಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೀದರ್ ವತಿಯಿಂದ ನಗರದ ಬ್ರಿಮ್ಸ್ ಆಸ್ಪತ್ರೆಯ ಆವರಣದಲ್ಲಿ ಆರಂಭವಾದ ಆರೋಗ್ಯ ಮೇಳವನ್ನು ಉದ್ಘಾಟಿಸಿ ಸಂಸದರಾದ ಭಗವಂತ ಕೋಬಾ ಅವರು ಮಾತನಾಡಿದರು.
ಜನಸಾಮಾನ್ಯರ ಆರೋಗ್ಯಕ್ಕಾಗಿ ಕೇಂದ್ರ ಸರ್ಕಾರವು ಹತ್ತು ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಅಧಿಕಾರಿಗಳು ಪ್ರತಿಯೊಬ್ಬ ನಾಗರಿಕರಿಗೆ ಈ ಯೋಜನೆಗಳ ಲಾಭ ತಲುಪಿಸಲು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುವುದಾಗಿ ಸಲಹೆ ಸೂಚನೆಯನ್ನು ನೀಡಿದರು. ಈ ಮೇಳದಲ್ಲಿ ಮೊದಲ ದಿನ ಸುಮಾರು 500 ಜನ ಆರೋಗ್ಯ ತಪಾಸಣೆಯನ್ನು ಮಾಡಿಸಿಕೊಂಡರು. ಆರೋಗ್ಯ ಕರ್ನಾಟಕ ಯೋಜನೆಯಡಿ ಹೆಸರು ನೋಂದಾಯಿಸಿಕೊಂಡವರ ಅಗತ್ಯ ದಾಖಲೆಗಳನ್ನು ಪರಿಶೀಲಿಸಿ ಸ್ಥಳದಲ್ಲಿಯೇ ಆರೋಗ್ಯ ಕಾರ್ಡ್ಗಳನ್ನು ವಿತರಣೆ ಮಾಡಲಾಯಿತು. ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಗುಂಡುರೆಡ್ಡಿ, ಬ್ರಿಮ್ಸ್ ನಿರ್ದೇಶಕ ಡಾಕ್ಟರ್ ಕ್ಷೀರಸಾಗರ್, ಜಿಲ್ಲಾ ತರಬೇತಿ ಕೇಂದ್ರದ ಪ್ರಾಚಾರ್ಯ ಡಾಕ್ಟರ್ ಸಂಜೀವ್ ಕುಮಾರ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಎಂಎ ಜಬ್ಬಾರ್, ಆರೋಗ್ಯ ಅಧಿಕಾರಿಗಳಾಗಿರುವ ಡಾಕ್ಟರ್ ರವೀಂದ್ರ ಸಿರ್ಸೆ, ಡಾಕ್ಟರ್ ರಾಜಶೇಖರ್ ಪಾಟೀಲ್, ಡಾಕ್ಟರ್ ದೀಪಾ ಖಂಡ್ರೆ, ಡಾಕ್ಟರ್ ಶಿವಶಂಕರ್, ಡಾಕ್ಟರ್ ಅನಿಲ್ ಚಿಂತಾಮಣಿ, ಡಾಕ್ಟರ್ ಕೃಷ್ಣರೆಡ್ಡಿ, ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಸುಭಾಷ್ ಮುದಾಳೆ, ಸಂಗಪ್ಪ ಕಾಂಬಳೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸರ್ಕಾರಗಳು ನಾಗರಿಕರ ಹಿತರಕ್ಷಣೆ, ಹಿತರಕ್ಷಣೆಯಲ್ಲಿ ಆರೋಗ್ಯ ಬಹಳ ಮಹತ್ವದಾದಂಥ ಒಂದು ರಕ್ಷಣೆ ಕೊಡಬೇಕು. ನಾಗರಿಕರ ಆರೋಗ್ಯದ ಒಳ್ಳೆ ರೀತಿಯಲ್ಲಿ ಕಾಪಾಡಬೇಕನ್ನುವಂಥ ಅರಿವನ್ನು ಮೂಡಿಸಬೇಕು. ಹೀಗಾಗಿ ಎಲ್ಲ ಇಲಾಖೆಗಳಲ್ಲಿ ಅತಿ ಮುಖ್ಯ ಮತ್ತು ಮಹತ್ವವನ್ನು ಪಡೆದಂಥ ಆರೋಗ್ಯ ಇಲಾಖೆ. ಸಾಮಾನ್ಯವಾಗಿ ಸರ್ಕಾರದ ಕಾರ್ಯಕ್ರಮಗಳು ಅಂದ ತಕ್ಷಣ ಒಂದು ವ್ಯವಸ್ಥೆಯನ್ನು ಕೂಡ ಸೃಷ್ಟಿ ಮಾಡಿಕೊಂಡಿದ್ದೀವಿ. ಸರ್ಕಾರ ಒಂದು ಕಡೆ ನಡೀತದೆ, ನಿಮ್ಮದು ವ್ಯವಸ್ಥೆ ಒಂದು ಕಡೆ ನಡೀತದೆ, ಅದರಲ್ಲಿ ಕಷ್ಟಪಡೋರು ಬಡವರು, ಮತ್ತೆ ಎಲ್ಲಿ ತನಕ ಬಡವರನ್ನು ನಾವು ನೋಡಿದಲ್ಲಿ ತನಕ ದೇವರು ನಮ್ಗೆ ಯಾವುದೇ ಕಾರಣಕ್ಕೂ ನಮ್ಮ ಮೆಚ್ಚಿದ್ರು, ಯಾವುದೇ ಕಾರಣಕ್ಕೆ ಮೆಚ್ಚಿದ್ರು ನಷ್ಟವಾಗಿ. ಯಾ ಮನುಷ್ಯ ಸುಖಿ ಅಂದ್ರೆ ಫೀಲ್ ಗುಡ್ಡಿಗೆ ಬರ್ತಾನೋ ಅಂದ್ರೆ ನಾನು ಸ್ವಲ್ಪ ಹಣದಲ್ಲಿದ್ದು ಪರಿವಾರದಿಂದ ಸುಖಿತೀನಿ. ಅವನ ಪ್ರಥಮ ಆದ್ಯ ಕರ್ತವ್ಯ ಬಡವನ ಕಡೆ ನೋಡಿದ್ರು, ಬಡವನ ಸೇವೆ ಮಾಡಲಿಕ್ಕೆ ಯಾವ ಅವಕಾಶಗಳನ್ನು ಸಿಗ್ತವೆ ಆ ಅವಕಾಶಗಳನ್ನು ಪ್ರತಿನಿತ್ಯ ಪ್ರತಿ ಕ್ಷಣದಲ್ಲಿ ನಾವು ಬಳಸ್ತೀವಿ. ಅಂದಾಗ ಮಾತ್ರ ಸುಂದರ ಸಮಾಜ ಕಟ್ಟಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲ ಅಂದ್ರೆ ಸಮಾಜ ರೋಡಿಗಳಂತ ಕೂಡಿರ್ತದೆ, ಕೇವಲ ಬೆರಳೆಣಿಕೆಯಷ್ಟು ಶ್ರೀಮಂತರು ಮಾತ್ರ ಆರೋಗ್ಯವಂತರಾಗಿರ್ತದೆ. ರೋಗ ಬಡವರಿಗೆ ಬರ್ತದೆ, ರೋಗ ಶ್ರೀಮಂತರಿಗೆ ಬರ್ತದೆ. ಆದರೆ ಬಡವರನ್ನ ಕಾಳಜಿಯಿಂದ ನೋಡುವಂಥದ್ದು ನಮ್ಮ ಪ್ರಥಮ ಅತ್ಯ ಕರ್ತವ್ಯ ಆಗ್ಬೇಕನ್ನುವಂಥದ್ದನ್ನ ನಾನು ಹೇಳಬೇಕು. ಜಯ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕ ಬೀದರ್ವತಿಯಿಂದ ನಗರದ ಜಿಲ್ಲಾ ರಂಗಮಂದಿರದಲ್ಲಿ 6ನೇ ಗಡಿನಾಡು ಉತ್ಸವ ಅಭಿನಂದನಾ ಸಮಾರಂಭವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು. ಸಂಸದರಾದ ಭಗವಂತ ಖೋಬಾರ್ ಅವರು, ರಾಜ್ಯಾಧ್ಯಕ್ಷರಾದ ಅರುಣಕುಮಾರ್ ಪಾಟೀಲ್ ಹಾಗೂ ಖ್ಯಾತ ಹಾಸ್ಯ ಕಲಾವಿದರಾಗಿರುವ ಟೆನ್ನಿಸ್ ಕೃಷ್ಣರವರು ಜ್ಯೋತಿಯನ್ನ ಬೆಳಗಿಸುವ ಮೂಲಕವಾಗಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಇದಕ್ಕೂ ಮುನ್ನವಾಗಿ ನಗರದ ಶಿವನಗರದ ಕ್ಷೇತ್ರ ಪಾಪನಾಶಲಿಂಗ ದೇವಸ್ಥಾನದಿಂದ ತೆರೆದ ವಾಹನದಲ್ಲಿ ರಾಜ್ಯಾಧ್ಯಕ್ಷರಾಗಿರುವ ಅರುಣಕುಮಾರ್ ಪಾಟೀಲ್ ಅವರ ಭವ್ಯ ಮೆರವಣಿಗೆ ಹಾಗೂ ಕರ್ನಾಟಕ ಧ್ವಜದೊಂದಿಗೆ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಯಿತು. ಬೀದರ್ನ ಜಿಲ್ಲಾ ರಂಗಮಂದಿರದಲ್ಲಿ ಆಯೋಜನೆ ಮಾಡಲಾದ 6ನೇ ಗಡಿನಾಡು ಉತ್ಸವಕ್ಕೆ ಸಂಸದರಾದ ಭಗವಂತ ಖೂಬಾ, ಬಾಲ್ಕಿ ಹಿರೇಮಠ ಸಂಸ್ಥಾನದ ಗುರುಬಸವ ಪಟ್ಟದೇವರು, ಹಾಸ್ಯ ಕಲಾವಿದರಾಗಿರುವ ಟೆನ್ನಿಸ್ ಕೃಷ್ಣ ಅವರು ಉದ್ಘಾಟನೆಯನ್ನು ಮಾಡಿ ಮಾತನಾಡಿದರು. 650 ಕನ್ನಡ ಚಿತ್ರಗಳಲ್ಲಿ ಪಾತ್ರ ಮಾಡಿದ್ದೇನೆ. ಹಣ ಸಂಪಾದನೆ ಮಾಡುವ ನನ್ನ ಉದ್ದೇಶ ಇಟ್ಟುಕೊಂಡಿದ್ರೆ ಅನ್ಯ ಭಾಷೆಗಳ ಚಲನಚಿತ್ರಗಳಲ್ಲಿ ನಟಿಸಿ ಕೋಟ್ಯಾಂತರ ರೂಪಾಯಿ ಗಳಿಸುತ್ತಿದ್ದೆ. ಆದರೆ ಕನ್ನಡದ ಮೇಲಿನ ಅಭಿಮಾನಕ್ಕೆ ಕನ್ನಡ ಚಲನಚಿತ್ರ ರಂಗದಲ್ಲಿಯೇ ಉಳಿದಿದ್ದೇನೆ ಎಂದರು. ನನ್ನ ತಂದೆ ಶಾಮಣ್ಣ ಟೆನ್ನಿಸ್ ಕೋಚ್ ಆಗಿದ್ದರು. ಕೆಂಗಲ ಹನುಮಂತಯ್ಯ ವೀರೇಂದ್ರ ಹೆಗಡೆ ಅವರಿಗೆ ತರಬೇತಿಯನ್ನು ನೀಡಿದರು. ನಾನು ಅನಂತನಾಗ್ ಹಾಗೂ ವಿಷ್ಣುವರ್ಧನ್ ಅವರಿಗೆ ತರಬೇತಿ ನೀಡಿದ್ದೆ. ಇದೇ ಕಾರಣಕ್ಕಾಗಿ ಚಿತ್ರರಂಗದವರು ನನ್ನನ್ನು ಟೆನ್ನಿಸ್ ಕೃಷ್ಣ ಎಂದು ಕರೆದರು ಎಂದು ಜನ ನನ್ನನ್ನು ಅದೇ ಹೆಸರಲ್ಲಿ ಗುರುತಿಸುತ್ತಾರೆ ಎಂದು ತಿಳಿಸಿದರು. ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಟೆನ್ನಿಸ್ ಕೃಷ್ಣ ಅವರು ಯುಗ ಯುಗಗಳೇ ಸಾಗಲಿ ನನ್ನ ಪ್ರೀತಿ ಶಾಶ್ವತ ಹಾಡು ಹಾಡಿದರು. ನಂತರ ಹಾಸ್ಯದ ಮೂಲಕವಾಗಿ ಪ್ರೇಕ್ಷಕರ ಮನರಂಜಿಸಿದರು. ಇದು ಕೇವಲ ಕಾಲ್ಪನಿಕ, ಯಾರು ಮನೆಗೆ ಹೋಗಿ ಪ್ರಯತ್ನ ಪಡ್ಕೋಬೇಡಿ. ನಮಸ್ಕಾರ ಕಂಡ್ರೇಡ, ಸುಮ್ಮನೆ ಬಟ್ಟೆ ಹಾಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಪೇಟೆಯಲ್ಲಿ ಒಂದು ಮಿಷಿನ್ ಬಂದಿದೆ,
ಆ ಮಿಷಿನ್ ತಗೊಂಬಂದ್ಬಿಟ್ಟು ಮನೆಯಲ್ಲಿ ಇಟ್ಕೊಂಡು ಕೊಳೆ ಬಟ್ಟೆ ಸಮೇತ ನಾವು ಅದ್ರೊಳಗಡೆ ಇಳಿದು ಕೂತ್ಕೊಂಡ್ಬಿಟ್ರೆ ನಮ್ಮ ಕೊಳೆ ಬಟ್ಟೆ ಬಿಚ್ಚ ಹಾಕಿ ಸ್ನಾನ ಮಾಡಿಸಿ ನಮ್ಮ ಬಟ್ಟೆನ ಒಗೆದು ಬಟ್ಟೆ ಇಸ್ತ್ರಿ ಮಾಡಿ ಬಟ್ಟೆ ಹಾಕಿ ಕಳಿಸ್ಬಿಡುತ್ತೆ. ಅದ್ರ ಹೆಸರೇನು ಗೊತ್ತಾ? ಗ್ರೈಂಡ್ರು. ಪೇಟೆಯಲ್ಲಿ ಒಂದು ಹಿಟ್ಟು ರೂಪಾಯಿ ಯಂತ್ರ ಬಂದಿದ್ಯಂತೆ, ಅದ್ರ ಹೆಸರೇನು ಅಂತ ಕೇಳ್ತಾರೆ. ಪೆಟ್ಟ ಪೆಟ್ಟ ಓದಿ ತಿಳಿಯಂತೀರ? ಅಷ್ಟು ತಿಳಿಯಲ್ಲ. ಅದ್ರ ಹೆಸರು ಚಂದ್ರ. ವೀರಮದಕರಿ ಚಿತ್ರದ ಒಂದು ಡೈಲಾಗು ಇದು ಕೂಡ ಕೇವಲ ಕಾಲ್ಪನಿಕ. ಅಂದರೆ ಎಲ್ಲೋದ್ರೂ ಪ್ರಶ್ನೆ ಕೇಳ್ತಾರೆ, ಇಲ್ಲಿ ಇಲ್ಲಿ ಕೂಡ ಒಂದಿಬ್ಬರು ಕೇಳಿದ್ರು ಆಗಲೇ. ಹಾಗಾಗಿ ಟೆನ್ನಿಸ್ ಕೃಷ್ಣ ಅಂತ ಬರಲಿಕ್ಕೆ ಕಾರಣ ನನ್ನ ತಂದೆಯವರು ಎಂ ಶಾಮಣ್ಣ ಅಂತ, ತಾಯಿ ಲಕ್ಷ್ಮಮ್ಮ. ನಾನು ಒಂದು ಸಣ್ಣ ಹಳ್ಳಿಯಲ್ಲೇ ಹುಟ್ಟಿದ್ದು, ಇವತ್ತು ಅದು ಸಿಂಗಾಪುರ್ ಆಗಿದೆ, ಬೆಂಗಳೂರು ಸಮೀಪ. ಲಾನ್ ಟೆನ್ನಿಸ್ ಕೋಚ್ ಆಗಿ ನಮ್ಮ ತಂದೆಯವರು ಕೋಚ್ ಆಗಿದ್ದರು. ನಮ್ಮ ತಂದೆಯವರ ಹತ್ರ ಲಾನ್ ಟೆನ್ನಿಸ್ ಕಲಿತವರಲ್ಲಿ ಉದಾಹರಣೆಗೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತಹ ದಿವಂಗತ ಕೆಂಗಲ್ ಹನುಮಂತಯ್ಯನವರು, ಹಾಗೂ ಈಗ ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿಗಳಾದಂಥ ವೀರೇಂದ್ರ ಹೆಗಡೆ ಸ್ವಾಮೀಜಿಯವರು ನಮ್ಮ ತಂದೆಯವರ ಹತ್ರ ಲಾನ್ ಟೆನ್ನಿಸ್ ಆಟನ ಕಲಿತಿರ್ತಾರೆ. ನಾನು ಕೂಡ ಚಿತ್ರರಂಗಕ್ಕೆ ಬರೋದಕ್ಕಿಂತ ಮೊದಲು ಲಾನ್ ಟೆನ್ನಿಸ್ ಕೋಚ್ ಆಗಿ ಭಾಳ ಸಣ್ಣ ವಯಸ್ಸಿನಲ್ಲೇ ಟೆನ್ನಿಸ್ ಕೋಚ್ ಆಗಿದ್ದೆ. ನಾನು ಚಿತ್ರರಂಗದ ನಾಯಕ ನಟರಿಗೂ ಕೂಡ ನಾನು ಟೆನ್ನಿಸ್ ಕೋಚ್ ಮಾಡಿದ್ದೀನಿ. ಉದಾಹರಣೆಗೆ ನಮ್ಮ ಅನಂತ್ ನಾಗ್, ಸುಂದರ ನಟ, ಪ್ರೇಮಾಯಣ ಅನ್ನೋ ಚಿತ್ರೀಕರಣ ನಮ್ಮ ಟೆನ್ನಿಸ್ ಕೋರ್ಟಲ್ಲೇ ಆಯಿತು. ಆಗ ಟೆನ್ನಿಸ್ ನನಗೂ ಸ್ವಲ್ಪ ಕೋಚ್ ಮಾಡಿ ಅಂತೇಳಿ ಅವರು ಕೋಚ್ ತಗೊಂಡಿದ್ದಾರೆ ಅನಂತ್ ನಾಗ್ ಅವರು. ಹಾಗೂ ನಮ್ಮ ನಿಮ್ಮೆಲ್ಲರ ಇವತ್ತಿಂದು ನಾವು ಕಳ್ಕೊಂಡಿದ್ದೀವಿ ಇವತ್ತು, ಅವ್ರನ್ನ ಮರಳಿರಲಿಕ್ಕೆ ಸಾಧ್ಯ ಇಲ್ಲ. ಅವರೇ ಹೋದ್ರು ಅವ್ರು ಇಲ್ಲ ಅಂತ ಅನ್ಕೋಬಾರ್ದು ನಾವು, ಆದರೂ ಅವರ ಸಿನಿಮಾಗಳನ್ನ ನೋಡ್ತಾ ಇದ್ರೆ ಅವ್ರು ಇದ್ದಾರೆ ಅಂತಾನೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು, ಅವ್ರಿಗೂ ಕೂಡ ನಾನು ಟೆನ್ನಿಸ್ ಕೋಚನ್ನು ಮಾಡಿದ್ದೇನೆ. ಹಾಗಾಗಿ ನನಗೆ ಚಿತ್ರರಂಗಕ್ಕೆ ಬಂದ ಮೇಲೆ ಟೆನ್ನಿಸ್ ಕೃಷ್ಣ ಅಂತೇಳಿ ನಾಮಕರಣವನ್ನು ನಮ್ಮ ಚಿತ್ರರಂಗದವರೇ ಮಾಡಿದ್ದಾರೆ. ನದಿ ಸಾಗರ ಕೆರಳಲಿ ನಮ್ಮ ಪ್ರೇಮ ಶಾಶ್ವತ, ಜಗವೇನೆ ಹೇಳಲಿ ನಿಮ್ಮ ಪ್ರೀತಿ ಶಾಶ್ವತ, ಯುಗ ಯುಗ ಗಳೆದಾಗಲಿ ನಮ್ಮ ಪ್ರೇಮ ಶಾಶ್ವತ. ಸಂಸದರಾದ ಭಗವಾನ್ ಖೂಬಾ ಅವರು ಮಾತನಾಡಿ, ನಾಡು ನುಡಿ ಅಭಿವೃದ್ಧಿಗೆ ಪ್ರತಿಯೊಬ್ಬರ ಸಹಕಾರ ಅಗತ್ಯವಿರಬೇಕಾಗಿದೆ. ಜಿಲ್ಲೆಯಲ್ಲಿ ನಿರಂತರವಾಗಿ ಈ ರೀತಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿರುವುದು ಶ್ಲಾಘನೀಯ ಸಂಗತಿ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಭಾಲ್ಗಿ ಹಿರೇಮಠ ಸಂಸ್ಥಾನದ ಗುರುಬಸವ ಪಟ್ಟದೇವರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದರು. ಜಯ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕದ ಅಧ್ಯಕ್ಷ ಶ್ರೀಮಂತ ಸಪಾಟಿ ಅಧ್ಯಕ್ಷತೆಯನ್ನು ವಹಿಸಿದರು. ಜಯ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾಗಿರುವ ಅರುಣ್ ಕುಮಾರ್ ಪಾಟೀಲ್, ಜಾನಪದ ಅಕಾಡೆಮಿ ಸದಸ್ಯ ವಿಜಯಕುಮಾರ್ ಸೋನಾರೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ರಾಜಶೇಖರ್ ವಟಿಗೆ, ಆಕಾಶ ಪಾಟೀಲ್ ಚಿಮ್ಕೋಡ್, ಪವನ್ ಬಿರಾದರ್, ಶರಣಪ್ಪ ಪಂಚಾಕ್ಷರಿ, ಸತೀಶ್ ಪಾಂಚಾಳ್, ಜಯರಾಜ್ ಕೊಳ್ಳ, ವೆಂಕಟೇಶ್ವರ್ ಚಾರಿಟೇಬಲ್ ಟ್ರಸ್ಟ್ನ ಅಶೋಕ್ ನಾಗುರೆ, ಪುಷ್ಪಕ್ ಜಾಧವ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸೋಲಿನಲ್ಲಿ ಕೂಡ ಗೆಲುವಿದೆ ಅನ್ನೋದನ್ನ ಬೆಸ್ಟ್ ಉದಾಹರಣೆ ಕೇಳ್ತೀನಿ. ಅರುಣ್ ಪಾಟೀಲ್ ಅವರು ಇಡೀ ರಾಜ್ಯದಲ್ಲಿ ಈ ಒಂದು ಸಂಘಟನೆಯ ಮುಖಾಂತರ ಕನ್ನಡದ ಭಾಷೆ, ಕನ್ನಡದ ನೆಲೆ, ಕನ್ನಡದ ಸಂಸ್ಕೃತಿ ಉಳಿಸು ಬೆಳೆಸಬೇಕನ್ನುವಂಥ ಒಂದು ಕಳಕಳಿಯಿಂದ ಸಂಘಟನೆಯನ್ನು ಸ್ಥಾಪಿಸಿ ಇಡೀ ಕರ್ನಾಟಕದ ಉದ್ದಕ್ಕೂ ಸಮಯ ಸಮಕ್ಕೆ ಹೋರಾಟದ ಮುಖಾಂತರ, ಚಳವಳಿಯ ಮುಖಾಂತರ, ಅರಿವು ಮೂಡಿಸುವ ಕಾರ್ಯಕ್ರಮಗಳ ಮುಖಾಂತರ ಕನ್ನಡಿಗರ ಸ್ವಾಭಿಮಾನವನ್ನು ಹೆಚ್ಚಿಸುವ ರೀತಿಯಲ್ಲಿ ಕೆಲಸವನ್ನು ಮಾಡ್ತಿದ್ದಿರೆಂದರೆ ತಪ್ಪಾಗಲಾರದು ಅಂತ ನಾನು ತಿಳ್ಕೊಂಡಿದ್ದೇನೆ. ಔರಾದ್ನ ಸಾಮಾಜಿಕ ಕಾರ್ಯಕರ್ತರಾಗಿರುವ ಗುರುನಾಥ್ ವಡ್ಡಿ ಅವರು ಸುದ್ದಿಗೋಷ್ಠಿಯನ್ನು ಆಯೋಜಿಸಿದ್ದು ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಕರ್ನಾಟಕದಲ್ಲಿ ಸಂವಿಧಾನಾತ್ಮಕ ವ್ಯವಸ್ಥೆಯು ವಿಫಲವಾಗಿದೆ. ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಅದರಂತೆ ಕೂಡ ವಿರೋಧ ಪಕ್ಷದವರು ಕೂಡ ಶಾಸಕರು ನಾಯಕರು ಭ್ರಷ್ಟಾಚಾರದಲ್ಲಿ ವ್ಯಾಪಿಸಿ ಹೋಗಿದ್ದಾರೆ.
ಆಪರೇಷನ್ ಕಮಲ ರಿಸಾರ್ಟ್ ಮುಖಾಂತರ ವಿರೋಧ ಪಕ್ಷದವರು ಪ್ರಜಾಪ್ರಭುತ್ವದ ಕೊಲೆಯನ್ನ ಮಾಡುತ್ತಿದ್ದಾರೆ. ಆಡಳಿತ ಪಕ್ಷದವರು ರಿಸಾರ್ಟ್ನಲ್ಲಿ ಕಚ್ಚಾಡಿಕೊಂಡು ಸಾಯುತ್ತಿದ್ರೆ ವಿರೋಧ ಪಕ್ಷದ ನಾಯಕರು ಸಮ್ಮುಖದಲ್ಲಿಯೇ ವಿಧಾನಸಭಾ ಅಧ್ಯಕ್ಷರಿಗೆ ಹಣದ ಆಮಿಷವನ್ನ ಒಡ್ಡಿರುವ ಕುರಿತಾಗಿ ಆಡಿಯೋದಲ್ಲಿ ರೆಕಾರ್ಡ್ ಕೂಡ ಆಗಿದೆ. ಹಾಗಾಗಿ ಈ ಕುರಿತಾಗಿ ಸಿಬಿಐ ತನಿಖೆ ಆಗಬೇಕು ಹಾಗೂ ರಾಷ್ಟ್ರಪತಿಗಳು ಇತ್ತ ಗಮನ ಹರಿಸಬೇಕು ಎಂದು ಆಪಾದನೆಯನ್ನ ಮಾಡಿದ್ರು. ಕರ್ನಾಟಕದಲ್ಲಿ ಸಂವಿಧಾನಾತ್ಮಕ ವ್ಯವಸ್ಥೆ ವಿಫಲವಾಗಿದೆ. ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ವ್ಯಾಪಿಸಿಕೊಂಡಿದೆ. ವಿರೋಧ ಪಕ್ಷದ ನಾಯಕರು ಸಹಿತ ಎಲ್ಲ ವಿರೋಧ ಪಕ್ಷದ ಶಾಸಕರುಗಳು ಭ್ರಷ್ಟಾಚಾರದಲ್ಲಿ ವ್ಯಾಪಿಸಿ ಹೋಗಿದ್ದಾರೆ. ಆಪರೇಷನ್ ಕಮಲದ ಮುಖಾಂತರ ರೆಸಾರ್ಟ್ ರಾಜಕೀಯ ಮುಖಾಂತರ ವಿರೋಧ ಪಕ್ಷದವರು ಪ್ರಜಾಪ್ರಭುತ್ವದ ಕೊಲೆ ಮಾಡಿದ್ದಾರೆ. ಆಡಳಿತ ಪಕ್ಷದವರು ಕೂಡ ಈಗಲ್ಟನ್ ರೆಸಾರ್ಟ್ನಲ್ಲಿ ವಾಸ್ತವ್ಯ ಮಾಡಿ ಬಡದಾಡಿಕೊಂಡು ಇವತ್ತು FIR ಆಗಿ ಇವತ್ತು ಶಾಸಕನ ಬಂಧಿಸುವಂಥ ಪರಿಸ್ಥಿತಿ ಬಂದಿದೆ. ಅಲ್ಲದೆ ವಿರೋಧ ಪಕ್ಷದ ನಾಯಕರ ಸಮ್ಮುಖದಲ್ಲಿಯೇ ವಿಧಾನಸಭಾ ಅಧ್ಯಕ್ಷರಿಗೆ ಡೀಲ್ ಮಾಡಲು 50 ಕೋಟಿ ಬಗ್ಗೆ ಆ ಆಡಿಯೋದಲ್ಲಿ ಪ್ರಶ್ನಿಸಲಾಗಿದೆ. ಅದಕ್ಕಾಗಿ ವಿಧಾನಸಭಾ ಅಧ್ಯಕ್ಷರೇ ಒಂದು ಸಂಶಯದ ಸುಳಿಯಲ್ಲಿ ಸಿಲುಕೊಂಡಿದ್ದಾರೆ. ಇಂಥ ಒಂದು ಭ್ರಷ್ಟ ವ್ಯವಸ್ಥೆಯಲ್ಲಿ ಸರ್ಕಾರ ಇಲ್ಲಿ ಇರಲು ಅವರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ. ತಕ್ಷಣ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ವಿರೋಧ ಪಕ್ಷ ನಾಯಕ ಯಡಿಯೂರಪ್ಪ ಅವರು ತನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ಇಲ್ಲ ರಾಷ್ಟ್ರಪತಿಯವರೇ ಇದರಲ್ಲಿ ಗಮನ ಹರಿಸಿ ಸಂವಿಧಾನಾತ್ಮಕ ವ್ಯವಸ್ಥೆಯನ್ನು ವಿಫಲವಾದ ಕಾರಣ ಅನುಚ್ಛೇದ 356 ಬಳಸಿ ಇಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಕನ್ನಡದಲ್ಲಿ ಜಾರಿ ತರಬೇಕು ಮತ್ತು ರೆಸಾರ್ಟ್ ರಾಜಕಾರಣ ಮತ್ತು ಆಡಿಯೋ ಕ್ಲಿಪ್ ಏನು ಸಿಕ್ಕಿದೆ ಅದರ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನಿಗರಾಣಿಯಲ್ಲಿ CBI ತನಿಖೆ ಆಗಬೇಕು. ಅಲ್ಲಿವರೆಗೆ ಜನರಲ್ಲಿ ಈ ಒಂದು ವಿಧಾನಸಭೆ ಮೇಲಿನ ವಿಶ್ವಾಸವನ್ನು ಬರಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಸರ್ಕಾರಿ ಇವತ್ತ ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ. ಈ ಬರಗಾಲದ ಕಡೆ ಅವರು ಯಾವುದೇ ಗಮನ ಹರಿಸದೆ ಜನರು ಹನಿ ನೀರಿಗಾಗಿ ತತ್ತರಿಸಿ ಹೋಗಿದ್ದಾರೆ. ಇಂಥದ್ರಲ್ಲಿ ಅವರು ರಾಜಕೀಯ ಮಾಡ್ತಾ ಇದ್ದಾರೆ. ಅವರು ಯಾವುದೇ ರೀತಿ ಈಗ ಮುಖ್ಯಮಂತ್ರಿ ಆಗಲಿ ವಿರೋಧ ಪಕ್ಷ ನಾಯಕರಲ್ಲಿ ಇಬ್ಬರಿಗೂ ನಾಚಿಕೆ ಉಳಿದಿಲ್ಲ. ಇಬ್ಬರು ಏನಂದ್ರೆ ಅಧಿಕಾರಕ್ಕೆ ಇಷ್ಟು ಅಂಟುಕೊಂಡಿದ್ದಾರೆ, ಜನರೇ ಥೂ ಅಂತ ಉಗಿತಾ ಇದ್ದಾರೆ ಇಬ್ಬರಿಗೂ. ಅದಕ್ಕೆ ಅದರೊಂದು ಪಾವಿತ್ರ್ಯ ಕಾಪಾಡಲು ಇಬ್ಬರು ರಿಸೈನ್ ಕೊಟ್ಟು ಮನೆಗೆ ಹೋಗಬೇಕು, ಇಲ್ಲ ರಾಷ್ಟ್ರಪತಿಯವರು ರಾಷ್ಟ್ರಪತಿ ಆಳಿ ಜಾರಿ ಮಾಡಬೇಕಂತ ಇದರ ಮುಖಾಂತರ ನಾನು ಆಗ್ರಹಿಸ್ತಾ ಇದ್ದೀನಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೀದರ್ ತಾಲೂಕಿನ ಜನವಾಡ ಬಳಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕಿಸಾನ ಮೇಳ ಹಾಗೂ ಫಲಪುಷ್ಪ ಪ್ರದರ್ಶನ ಸಂಸದ ಭಗವಂತ ಖೂಬಾ ಅವರಿಂದ ಉದ್ಘಾಟನೆ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಭಾಂಗಣದಲ್ಲಿ ರಾಷ್ಟ್ರೀಯ ಲೋಕ್ ಅದಾಲತ್ ಕುರಿತಾಗಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾಗಿರುವ ಮನಗುಳಿ ಪ್ರೇಮಾವತಿ ಅವರಿಂದ ಸುದ್ದಿಗೋಷ್ಠಿ. ಬ್ರಹ್ಮಕುಮಾರಿ ರಾಜಯೋಗ ಕೇಂದ್ರ ಪಾವನಧಾಮದಲ್ಲಿ 84ನೇ ಮಹಾಶಿವರಾತ್ರಿ ನಿಮಿತ್ತವಾಗಿ ಶಿವನ ದರ್ಶನ ಪ್ರವಚನ ಹಾಗೂ 12 ಜ್ಯೋತಿರ್ಲಿಂಗಗಳ ದರ್ಶನ ನಗರಸಭೆ ಅಧ್ಯಕ್ಷೆ ಶಾಲಿನಿ ರಾಜಚಿಂತಾಮಣಿ ಅವರಿಂದ ಉದ್ಘಾಟನೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಬೀದರ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೀದರ್ ವತಿಯಿಂದ ಆರೋಗ್ಯ ಮೇಳ ಸಂಸದ ಭಗವಂತ ಖೂಬಾ ಅವರಿಂದ ಉದ್ಘಾಟನೆ. ಜಯ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕ ಬೀದರ್ ವತಿಯಿಂದ ನಗರದ ಜಿಲ್ಲಾ ರಂಗಮಂದಿರದಲ್ಲಿ 6ನೇ ಗಡಿನಾಡು ಉತ್ಸವ. ಹಾಸ್ಯ ಕಲಾವಿದರಾಗಿರುವ ಟೆನ್ನಿಸ್ ಕೃಷ್ಣ ಅವರಿಂದ ಹಾಸ್ಯ ಪಟಾಕೆ. ಕರ್ನಾಟಕದಲ್ಲಿ ಸಂವಿಧಾನಾತ್ಮಕ ವ್ಯವಸ್ಥೆ ವಿಫಲ. ಆಡಳಿತ ಪಕ್ಷ ಹಾಗೂ ವಿರೋಧ ಪಕ್ಷದ ವಿರುದ್ಧವಾಗಿ ವಾಗ್ದಾಳಿ ಮಾಡಿದ ಸಾಮಾಜಿಕ ಕಾರ್ಯಕರ್ತ ಗುರುನಾಥ ವಡ್ಡೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಸುಷ್ಮಿತಾ. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗುವ. ವಂದನೆಗಳು.